ಕೇವಲ ಆಗಬಾರ್ದು. ಆಯ್ತಂತ ಹೇಳಿದ್ರು, ನೀವು ಅವರಿಗೆ ಟೋಲ್ ಓಪನ್ ಮಾಡಲಿಕ್ಕೆ ಬಿಡಬಾರ್ದು. ಆಗ ಡಿ ಸಿ ಹೇಳಿದ್ರು, ಎಸ್ ಪಿ ಹೇಳಿದ್ರು, ನಮ್ಮ ಮೇಲೆ ಕಂಪ್ಲೇಂಟ್ ಇದೆ, ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾಡಳಿತದವರು ಆಗಬೇಕು, ಅವ್ರು ಸರ್ಕಾರ ಕೊಡ್ತಾ ಇಲ್ಲ. ಕೆ ಎಸ್ ಆರ್ ಟಿ ಸಿ ಎದುರೊಂದು ಬೋರ್ಡ್ ಇದ್ದಿತ್ತು. 2010 ಆರಂಭವಾದಂತಹ ಕಾಮಗಾರಿ 2013 ಮುಗಿಬೇಕಿತ್ತು. ಮೂಲ ನಕ್ಷೆಯಲ್ಲಿ ಹೇಗಿತ್ತು ಕೇಳಿದ್ರೆ, ಇದು ಎಂಬ್ಯಾಂಕ್ಮೆಂಟ್ ಅಂತ. ಅದನಂತರ ಜಯಪ್ರಕಾಶ್ ಹೆಗ್ಡೆ ಹೋರಾಟ ಆಯಿತು, ಈ ಫ್ಲೈಓವರ್ಗೆ ಚಾಲನೆ ಸಿಕ್ತು. 2013 ಅಪ್ಗ್ರೇಡೇಷನ್, ಫ್ಲೈಓವರ್ ಅಪ್ಗ್ರೇಡೇಷನ್ಗೆ ಅಧಿಕ ಅವಕಾಶವನ್ನು ಕೇಳ್ತು. 2016 ಅದು ಮುಗಿಬೇಕಿತ್ತು. ಉಳಿದ ಫ್ಲೈಓವರ್ ಹೆದ್ದಾರಿಗಳನ್ನು ಅದು ಮುಗಿಸ್ಬೇಕಿತ್ತಲ್ಲ. ಮಧ್ಯ ಬಸರೂರು ಎಂಬ್ಯಾಂಕ್ಮೆಂಟ್ ತಗೊಂಡು ಬಂದರು, ನಮ್ಮ ಪ್ಲಾನ್ ಅಲ್ಲೇ ಇರಲಿಲ್ಲ. ಅದರ ನಂತರ ಈಗ ಮತ್ತೆ ಟಿ ರೋಡ್ನಲ್ಲಿ ರಾತ್ರಿ ಬೆಳಗಾಗೋದ್ರೊಳಗೆ ಒಂದು 4-5 ರೋಡನ್ನು ಎಫ್ಸಿ ಇಟ್ಟಿದ್ದಾರೆ. ಯಾಕೆ ಕೇಳಿದರೆ ಟಿ ರೋಡಿಗೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಅಂತೆ. ನಮಗೆ ಒಂದು ಕಾಮನ್ ಸೆನ್ಸ್ ಅಂತೇಳಿ ಹೇಳಿರಬೇಕಾಗ್ತದೆ, ಟಿ ರೋಡಿಗೆ ಎಷ್ಟು ವೆಹಿಕಲ್ ಹೋಗ್ತದೆ, ಕೋಡಿ ರೋಡಿಗೆ ಎಷ್ಟು ವೆಹಿಕಲ್ ಹೋಗ್ತದೆ. ಬಸ್ಸು ಹೋಗುದು ಟಿ ರೋಡಿಗ ಕೋಡಿ ರೋಡಿಗ, ಟಿ ರೋಡಿಗೆ ಓಪನಿಂಗ್ ಅಂತೇಳಿ ಹೇಳಿ ಕೊಡ್ತಾ ಇದ್ದಾರೆ. ಮಾತಾಡೋರಿಲ್ಲ, ಕೇಳುವವರಿಲ್ಲ. ಈಗ NHAI ನ ಇಂಜಿನಿಯರ್ ಒಬ್ರು ಕೇಳಿದ್ರು ನನ್ನ ಹತ್ರ, ನೀವು ಮನವಿ ಕೊಡ್ತೀರಾ ಅಂತೇಳಿ ಹೇಳಿ. 50 kg ಮನವಿ ಕೊಟ್ಟದ್ದಿದೆ, ಅದಕ್ಕೆ ಬಂದ ರಿಪ್ಲೈ ಒಂದು 50 kg ಇದೆ, ಒಂದು ಹೆಚ್ಚು ಕಡಿಮೆ 100 kg ಉಂಟು ನಮ್ಮ ಹತ್ರ ಈಗ ಕಾಗದಗಳು. ಮುಂದಿನ ನಮ್ಮ ಧರಣಿ ಹೇಗಿರ್ತದೆ ಕೇಳಿದ್ರೆ, ಆ ಪೂರ ಡಾಕ್ಯುಮೆಂಟ್ ಅನ್ನು ರಸ್ತೆ ಮೇಲೆ ಇಟ್ಟು ಬೆಂಕಿ ಹಾಕಿ ಸುಡುದು, ಮತ್ತೆ ಯಾರು ಪ್ರತಿಕೃತಿ ದಹನ ಮಾಡುವುದಲ್ಲ. ಯಾಕಂದ್ರೆ ಬೆಲೆ ಇಲ್ಲ, ಉಪಯೋಗ ಇಲ್ಲ, ಎಂತ ಮಾಡ್ರು ಅಡ್ಡಿಲ್ಲ ಅಂತ. ನೀವು ಫ್ಲೈಓವರ್ ಮಾಡಿ, ಫ್ಲೈಓವರ್ ಮಾಡದೇ ಇರಿ, ಸಿಂಗಲ್ ರೋಡೇ ಇದ್ದದಿರಲಿ, ನಾವೆಲ್ಲವನ್ನ ಸಹಿಸ್ಕೊಳ್ತಾ ಇದ್ದೇವಲ್ಲ. ಇದು ನಮ್ಮ ನಾಡುವವರಿಗೆ ಇವತ್ತು ವರ ಆಗಿ ಪರಿಣಮಿಸಿದೆ. ಯಾವುದು ಕೂಡ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಲ್ಲ. ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡುವಲ್ಲಿ ನಾವು ವೈಫಲ್ಯರಾಗ್ತಾ ಇದ್ದೇವೆ. ಇವತ್ತು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ನಮ್ಗೆ ಗೊತ್ತೇ ಇಲ್ಲ. ಒಳ್ಳೆ ನಾಯಕ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ತೇವೆ, ಅವರು ನಮಗೆ ನಮ್ಮ ನಮ್ಮ ಸ್ವಂತ ಅಲ್ಲ, ನಮ್ಮ ಮನೆ ಬಾವಿ ತೋಡಿ, ನಮ್ಮ ಮನೆ ಕಟ್ಟಿ ಮತ್ತೆ ಎಂತದೋ ನಾವು ಹೇಳುವುದಿಲ್ಲ. ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ಮಾಡುದು, ಆ ಹಕ್ಕನ್ನು ಪ್ರತಿಪಾದನೆ ಮಾಡುದು ನಮ್ಮ ಹಕ್ಕು ಅಲ್ವಾ? ಅದು ನಾವೆಲ್ಲ ಮಾಡ್ತಾ ಇದ್ದೇವೆ ಅದನ್ನ. ಇದು ಅವರಿಗೆ ಯಾರಿಗೆ, ನಾನು ಯಾರನ್ನ ಕುರಿತು ಮಾತಾಡ್ತಾ ಇಲ್ಲ, ಅಧಿಕಾರಿಗಳಿಗಿರ್ಬೋದು ಅಥವಾ ಇನ್ ಯಾರಿಗೆ ಇರ್ಬೋದು, ಎಲ್ರಿಗೂ ಅವ್ರು ಎಂತ ಮಾಡಿದ್ರು ಸುಮ್ಮನಾಯ್ಕಂತರು ಅಂತೇಳಿ ಹೇಳುವಂತ ಅವಕಾಶ ಕೂಡ ಕೊಟ್ಟು ನಾವಿಲ್ಲಿ ಬಹಳ ಮುಖ್ಯವಾಗಿ ರಚನೆ ಮಾಡಬೇಕು ಏನಂತ ಹೇಳಿದ್ರೆ, ನಮ್ಮ ಕರಾವಳಿ ರಸ್ತೆ ಅಂತ ಹೇಳುವುದು ಮೊದಲಾಗಿದ್ದದ್ದು, ರಾಷ್ಟ್ರೀಯ ಹೆದ್ದಾರಿ 17 ಮೊದಲಾಗಿದ್ದದ್ದು, ಹೊಸತಾದ ಟೋಲ್ ರಸ್ತೆ ನಿರ್ಮಾಣ ಮಾಡಿದ್ದಲ್ಲ. ಇಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ, ನಮ್ಮ ರಸ್ತೆ ನಮ್ಮ ಹಕ್ಕು ಯಾರಿಗಿದೆ? ನನಗೆಂತೂ ಖಂಡಿತವಾಗಿ ನಾವು ಸುಮ್ಮನೆ ಇದ್ರೆ ಖಂಡಿತವಾಗಿ ಆಗುದಿಲ್ಲ, ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಸಂಬಂಧಪಟ್ಟ ಮೂಲಕ ಮಾಡಿಸ ಪ್ರಯತ್ನ ಅವ್ರು ಮಾಡಬೇಕು. ಅದು ಆಗುದಿಲ್ಲ ಅಂತ ಹೇಳಿದ್ರೆ ಜನರೊಟ್ಟಿಗೆ ಅದು ಪ್ರತಿಭಟನೆ ನಡೀತಾ ಇದೆ, ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿ ಒಂದು ನಿಲ್ಬೇಕು. ಇದು ಮೂರು ಮಾಡದ ಯಾವುದೇ ಜನಪ್ರತಿನಿಧಿಗಳಿದ್ರೆ ಅವರಿಗೆ ಬಿಟ್ಟಾರ ಅಂತ ಹೇಳುವಂತ ಮಾತ್ರ ನಾನು ಹೇಳ್ತೇನೆ. ದಾಕ್ಷಿಣ್ಯಕ್ಕೂ ಯಾರು ಒಳಗಾಗುವಂತಹ ಅವಶ್ಯಕತೆ ಇಲ್ಲ, ಯಾವ ಪಕ್ಷವೂ ಇಲ್ಲಿ ಇದಲ್ಲ. ನಾವೆಲ್ಲ ಸುಂದರವಾದ ಕುಂದಾಪುರ ಸರಾಗ ಸುಗಮ ಸಂಚಾರವನ್ನು ಬಯಸುವ ಸಾಮಾನ್ಯ ಪ್ರಜೆಗಳು, ನಮ್ಗಿಲ್ಲಿ ಬೇಕಿರುವುದು ಅಷ್ಟು ಮಾತ್ರ ಹೊರತು ಇಲ್ಲಿ ಯಾರ ವೈಭವಗಳು ನಮಗೆ ಬೇಡ. ಇಲ್ಲಿ ಸಾವು ನೋವುಗಳ ಸಂಖ್ಯೆ ಕಡಿಮೆ ಆಗಬೇಕು, ನಮ್ಮ ಕುಟುಂಬದವರು ಅಥವಾ ನಾವು ಹೊರಗಡೆ ಹೋದವರು ಸುರಕ್ಷಿತವಾಗಿ ಮನೆಗೆ ಬಂದು ತಲುಪಬೇಕು. ಇಷ್ಟಕ್ಕೆ ಬೇಕಾಗುವ ರಸ್ತೆಗೆ ಏನು ವ್ಯವಸ್ಥೆ ಬೇಕು ಅದರ ಕುರಿತಾಗಿ ನಾವು ಚಿಂತನೆ ಮಾಡಬೇಕು. ಕೆಲವು ಮುಂದಿನ ಭಾಗದಲ್ಲಿ ಪ್ರತಿಭಟನೆ ಮಾಡಿ ಸುಮ್ಮನೆ ಖಂಡಿತವಾಗಿ ಇಲ್ಲ, ಯಾಕೆಂದ್ರೆ ಇನ್ನು ಮುಂದೆ ನಾಲ್ಕು ಡೋರ್ಗಳ ಒಳಗೆ ಸಭೆ ನಡೆಸೋದಿಲ್ಲ, ಯಾವುದೇ ಭಾವನೆಗಳಲ್ಲಿ ಸಭೆ ನಡೆಸೋದಿಲ್ಲ, ಸಭೆ ನಡೆಸೋದಿದ್ರೆ ಈ ರೀತಿ ಹೆದ್ದಾರಿಗಳಲ್ಲಿ ಈ ಸಂದರ್ಭದಲ್ಲಿ ನಮ್ಗೆ ನಾವು ಕೇಳ್ತಾ ಇರೋದು ಏನಂದ್ರೆ, ನಮ್ಗೆ ಲಿಖಿತವಾಗಿ ಕೊಡಿ, 3 ತಿಂಗಳಲ್ಲಾಗುತ್ತೆ 8 ತಿಂಗಳಲ್ಲಾಗುತ್ತೆ ಅಂತ ಬಾಯಿ ಮಾತ್ರ ಹೇಳ್ಬೇಡಿ, ಲಿಖಿತವಾಗಿ ಕೊಡಿ. 6 ತಿಂಗಳಲ್ಲಿ ಕೆಲಸ ಆಗೋದಾದ್ರೆ 6 ತಿಂಗಳಲ್ಲಿ ಯಾವ ಕೆಲಸ ಆಗ್ತದೆ, 1ನೇ ತಿಂಗಳಲ್ಲಿ ಏನ್ ಕೆಲಸ ಆಗ್ತದೆ, 2ನೇ ತಿಂಗಳಲ್ಲಿ ಏನ್ ಕೆಲಸ ಆಗ್ತದೆ, 6 ತಿಂಗಳ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಕೊಡಿ. ಸುಮ್ಮನೆ ನೀವು ಹೇಳ್ತಾರೆ ನಾವು ಕೇಳ್ಕೊಂಡು ಹೋಗಿ,
ಕೇಂದ್ರ ಸರ್ಕಾರ ಒಪ್ಪಿ ಒಂದೇ ಕಮ್ಮಿಯನ್ನು ಮಾಡಬೇಕು ಅಥವಾ ಇದೇ ಪೂರ್ತಲ್ಲ ಬಿಲ್ಡ್ ಓನ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅವರಿಗೆ ಎಷ್ಟು ಕಲೆಕ್ಷನ್ ಆಗ್ತದೆ ಅದನ್ನು ಇಲ್ಲಿ ವೆಚ್ಚವನ್ನು ಮಾಡ್ತಾರೆ ಫಾಸ್ಟ್ಯಾಗ್ ಮಾಡಿದಾಗ ಲೋಕಲ್ ಅವರಿಗೆ ಕೊಡುವಂತ ಪರಿಸ್ಥಿತಿ ಇಲ್ಲ ಅಂತ ನಾನು ಅದನ್ನು ಯಾವ ರೀತಿಯಲ್ಲಿ ಅನ್ನುವಂಥದ್ದು ಯಾಕಂದ್ರೆ ನೀವು ಪುನಃ ಇಲ್ಲಿ ಗಣನೆ ಮಾಡೋದಕ್ಕಿಂತ ಅಲ್ಲಿಂದ ಆದೇಶ ಆದಾಗ ಇವರು ಕೂಟ್ನಲ್ಲಿ ಅವರು ಸರ್ಕಾರಕ್ಕೆ ಕಟ್ಟಬೇಕಲ್ಲ ಹಣ ಇಷ್ಟು ವರ್ಷಗಳ ಕಾಲ ನಾವು ಇಷ್ಟು ಖರ್ಚು ಮಾಡಿದ್ದೇವೆ ಅಂತ ಒಂದು ಆದರೆ ಅದನ್ನ ಬಿಡಲಿ ಕೇಳಿದಾಗ ಸರ್ಕಾರ ತುಂಬಿಕೊಡಬೇಕಾಗ್ತದೆ ಅದರ ಬಗ್ಗೆ ಚರ್ಚೆ ಅಲ್ಲಿ ಆಗಿ ನಾವು ಇದನ್ನು ತುಂಬಿಕೊಡ್ತೇವೆ ಒಂದು ವೇಳೆ ಡಿ ಸಿ ಅವರು ಟೋಲ್ ಕಲೆಕ್ಷನ್ ಅನ್ನು ಸ್ಟಾಪ್ ಮಾಡ್ತಿದ್ರೆ ಅವರು ಕರ್ನಾಟಕ ಸರ್ಕಾರದ ಮೇಲೆ ಹೋಗ್ತಾರೆ ಕರ್ನಾಟಕ ಸರ್ಕಾರ ಕೊಡಬೇಕಾಗ್ತದೆ ಅಂತ ನನ್ನ ತಿಳುವಳಿಕೆ ಪ್ರಕಾರ ನಿಮಗೆ ಇಚ್ಛೆಯನ್ನು ಪಡ್ತೇನೆ ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಒಂದೇ ಕೇಂದ್ರ ದೆಹಲಿ ಅಲ್ಲಿ ಹೋಗುವ ಅಲ್ಲಿ ಹೋರಾಟವನ್ನು ಮಾಡುವ ನಾವು ನೀವೆಲ್ಲ ಸೇರಿ ಮಾಡಿದ ಖಂಡಿತ ಇದನ್ನು ಪರಿಹಾರವನ್ನು ಕಂಡಿಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ನಿಮ್ಮ ಹೋರಾಟಕ್ಕೆ ಬೆಂಬಲ ಇದೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಈ ರೀತಿ ಪರಿಸ್ಥಿತಿ ಬೇರೆ ಇಲ್ಲಿ ಕಾಣಲಿಲ್ಲ ನಾನು ಇನ್ನೊಂದು ಬೇಡಿಕೆಯನ್ನ ರಾಘವೇಂದ್ರ ಅವರಿಗೆ ಇಲ್ಲಿ ಬ್ಲಾಕ್ ಮಾಡಬೇಕು ಎಲ್ಲ ಅಂತ ಹೇಳಿಲ್ಲ ಇದನ್ನು ಓಪನ್ ಇಡಿ ಓಪನ್ ಇಟ್ಟು ಒಬ್ಬೊಬ್ಬರು ಈ ಭಾಗದ ಸಂಸ್ಥೆಗಳು ಒಂದೊಂದನ್ನು ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಸುರತ್ಕಲ್ನಲ್ಲಿ ಯಾವ ರೀತಿ ಮಾಡಿದ್ದಾರೆ ಆ ರೀತಿಯಲ್ಲಿ ಮಾಡಿದಾಗ ರಿಕ್ಷಾದವರಿಗೆ ಈ ಭಾಗದ ವಾಹನ ಚಾಲಕರಿಗೆ ಪಾರ್ಕಿಂಗ್ ಲಾಟ್ ಆದರೂ ಆಗ್ತದೆ ಎನ್ನುವಂಥದ್ದನ್ನು ನಾವು ಅರ್ಥವನ್ನು ಮಾಡಿಕೊಂಡು ನೀವು ಅದನ್ನು ಇಷ್ಟೆಲ್ಲ ಮಾಡಿ ಅದನ್ನು ಬ್ಲಾಕ್ ಮಾಡಿ ಇಟ್ಟರೆ ಅದಕ್ಕೆ ಅರ್ಥವೇ ಇಲ್ಲ ಜಾಗ ಈ ಭಾಗದ ಜನರದ್ದೆ ಇವತ್ತೆಲ್ಲ ಹಿಂದೆ ಕೊಟ್ಟದ್ದು ಬೇರೆ ಬೇರೆಯವರು ಈಗ ನ್ಯಾಷನಲೈಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನ್ಯೂಸ್ ಅಧಿಕಾರಿಗಳು ಇಲ್ಲಿ ಬಂದಿದ್ದೀನಿ ಅನ್ನೋ ಮನವಿಯನ್ನು ತಗೊಂಡು ಹೋಗಲಿಕ್ಕೆ ಮಾತ್ರ ನಿಮ್ದು ಬೇರೆ ಮಾಡ್ಲಿಕ್ಕೆ ಆಗ್ತಂತ ನಾನಂತೂ ಭಾವಿಸ್ತೇನೆ ರಾಘವೇಂದ್ರ ಅವರು ಕೆಲಸವನ್ನು ಮಾಡಿಸ್ಲಿಕ್ಕೆ ಮಾತ್ರ ಬಿಟ್ಟರೆ ಅದಕ್ಕಿಂತ ದೊಡ್ಡ ಕೆಲಸವನ್ನು ಏನು ಮಾಡ್ಲಿಕ್ಕಾಗದೆ ಹೆಚ್ಚಂದ್ರೆ ಬಯಸ್ಕೊಂಡು ಹೋಗುವ ನಿಮ್ಮ ಅಂಡ ಹೋಗ್ಬಾರ್ದಲ್ವಾ ನೀವು
ಬಂದು ಇರಲಿಲ್ಲ, ನೀವು ಅದನ್ನು ಮಾಡಿ ಹೋಗ್ಬಿಡಿ. ಯಾವ ಅಧಿಕಾರಿ ಅಂತ ತೀರ್ಮಾನ ತಗೊಳ್ಳಿ ಅಂತದ ಅಲ್ಲಿ ಹೋಗುದು ಬಿಟ್ಕೊಂಡು ಇವರನ್ನ ದಾಖಲೆ ಬೇಡ ಆಲೋಚನೆ ಮಾಡ್ಬೇಕು ನೀವು. ಯಾಕೇಳಿದ್ರೆ ಸಾವಿರಾರು ಕೋಟಿಯನ್ನ ಒಂದು ಸಂಸ್ಥೆ ನುಂಗ್ಕೊಂಡು ಹೋದ್ರೆ ಈಗ ಆಲೋಚನೆ ಮಾಡೋದು ನಮ್ಮ ಕಾಮಗಾರಿ ಆಗ್ಬೇಕು, ಇನ್ನೊಂದು ಸಂಸ್ಥೆ ಕೊಡ್ಬೇಕು. ಸಾವಿರಾರು ಕೋಟಿ ಮತ್ತೊಂದು ಸಂಸ್ಥೆ ಬೇಡ. ಇವರಿಗೆ ಕೊಟ್ಟಂತ ಟೆಂಡರ್ ಅನ್ನ ನಾವು ವಾಪಸ್ ತಗೊಂಡು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಈ ರಸ್ತೆಯನ್ನ ಮುಂದುವರಿಸಬೇಕನ್ನುವಂತ ಹೋರಾಟ ಆಗ್ಬೇಕು. ಹಾಗಾಗಿ ಈ ಭಾಗದ ರಸ್ತೆಯನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ನಮಗೆ ಸುಗಮ ರಸ್ತೆಯನ್ನು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ. ಕಲಿಯುಗ, ಕಲಿಯುಗ ನಂತರ ಬರುವಂತದ್ದು ಯುಗವೇ ನವ ಯುಗ. ಅದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಆ ಯುಗ ಬರುವ ತನಕ ಅವ್ರು ಕೆಲಸ ಮಾಡುವುದಿಲ್ಲ ಅಂತ. ಈ ಕಾಮಗಾರಿಯ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ಅಲ್ಲಿ ಸಣ್ಣ ಶಿಲಾ ಕೆತ್ತನೆ ಮಾಡೋರು ಜಗಣಾಚಾರ್ಯ ವಂಶದವರನ್ನು ಯಾರನ್ನು ಬಂದು ಸುತ್ತೆ ಮತ್ತು ಚೈನ್ ಇಟ್ಕೊಂಡು ಕಟ ಕಟ ನಾಲ್ಕು ದಿವಸ ಶಬ್ದ ಮಾಡ್ತಾರೆ ಮತ್ತೆ ಹೋಗ್ತಾರೆ. ಈಗ ಪುನಃ ಎರಡು ಒಂದು ಜೆ ಸಿ ಬಿ ಓಡಾಡ್ತಾ ಇದೆ ಮತ್ತೆಲ್ಲ ಮಿಷನ್ ಬದಿಯಲ್ಲಿ ಈಗ ಮುಖ್ಯವಾಗಿ ನೋಡ್ತಾ ಇದೆ. ಪ್ರತಿ ಸಲವೂ ಕೂಡ ಈ ವಾಯಿದೆ ಕೊಡುವ ಟೈಮ್ನಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡುವವರು ಇವತ್ತು 10 ವರ್ಷಗಳಿಂದ ಯಾಕೆ ಇದನ್ನ ವಿರೋಧ ಮಾಡ್ತಾ ಇಲ್ಲ, ಸಂಬಂಧಪಟ್ಟ ವೇದಿಕೆಯಲ್ಲಿ ಮಾತಾಡ್ತಾ ಇಲ್ಲ ಅಂತೇಳಿ ನಾವಿವತ್ತು ಕುಂದಾಪುರದ ನಾಗರಿಕರು ಕೇಳಬೇಕಾಗಿದೆ. ಇದು ಅಭಿವೃದ್ಧಿಯ ಪ್ರಶ್ನೆ, ಇಲ್ಲಿ ರಾಜಕೀಯ ಇಲ್ಲ. ನಾವು ಆರಿಸಿದಂತ ಜನ ಈ ಊರಿನ ಜನಪ್ರತಿನಿಧಿಗಳು ಅವ್ರ ಕರ್ತವ್ಯ ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಅವ್ರು ಯಾವ ಪಕ್ಷದವರು ಅನ್ನುವಂಥದ್ದು ಮುಖ್ಯ ಅಲ್ಲ, ಅದೇ ರೀತಿ ಚುನಾವಣೆ ಆಗೋ ತನಕ ಮಾತ್ರ. ಚುನಾವಣೆ ಆದಮೇಲೆ ಅವ್ರು ನಮ್ಮ ಈ ಭಾಗದ ಪ್ರತಿನಿಧಿಗಳು ಅವ್ರು ಮಾಡಬೇಕಾದಂಥ ಕೆಲಸ ಮತ್ತು ಪ್ರಾಧಿಕಾರದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಮೇಲೆ ಉಸ್ತುವಾರಿ ಯಾರಿದ್ದಾರೆ ಅವರನ್ನು ಕಂಡು ಈ ಯೋಜನೆಯನ್ನು ಯಾವ ರೀತಿಯಲ್ಲಿದೆ, ಯಾವ ರೀತಿ ಜನರಿಗೆ ತೊಂದರೆ ಆಗ್ತದೆ ಅಂತೇಳಿ ಮನವರಿಕೆ ಮಾಡಿ ಅದನ್ನು ಸರಿದಾರಿಯಲ್ಲಿ ಕೊಂಡೋಗುವಂಥ ಕೆಲಸ ಮಾಡಬೇಕಿದ್ದು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಅಂತೇಳಿ ನಾನಿವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಅಂತ ನೀವು ಹೇಳಬಾರದು. ನಾವು ಅಂತ 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 ನಾವು